ಸರ್ ವಿಶೇಷವಾಗಿ ವಿಶೇಷವಾಗಿ ಬಜೆಟ್ ಅಧಿವೇಶನ ಏನು ಹೋಗಿ ಏನು ಮಾಡೋದಲ್ಲಿ ಈ ಬಜೆಟ್ಟು ಸುಮ್ಮನೆ ಅವರು ಜಾಹೀರಾತು ಅಷ್ಟೇ ಮುಂದೆ ಅದು ಅವರ ಮೂರುವರೆ ವರ್ಷ ಮಾಡದೇ ಇದ್ದವರು ಅಧಿಕಾರ ಇದ್ದಾಗ ನೀನು ಬಜೆಟ್ ಘೋಷಣೆ ಮಾಡಿ ನಿನ್ನ 15 ದಿವಸಕ್ಕೆ ಚುನಾವಣೆ ಡಿಕ್ಲೇರ್ ಆಗುತ್ತೆ ಏನು ಕಾರ್ಯಕ್ರಮ ಆಗಲ್ಲ ಮುಂದೆ ಸರ್ ಪಕ್ಷ ಬರುತ್ತೋ ಅಧಿಕಾರಕ್ಕೆ ಇಲ್ಲವೋ ಅನ್ನೋದು ಈಗಾಗಲೇ ಜನ ಹೇಳ್ತಾ ಇದ್ದಾರೆ ಅದು ಬಜೆಟ್ ಕಟ್ಕೊಂಡು ಏನಾಗಬೇಕು ಅದರಿಂದ ಅದರಿಂದ ಏನೂ ಉಪಯೋಗ ಬರಲ್ಲ ಸರ್ ವಿಶೇಷ ಅಜೆಂಡಾ ಏನು ಇಟ್ಕೊಂಡಿದ್ದೀರಿ ಉತ್ತರ ಕರ್ನಾಟಕ ನಿಮ್ಮ ಸರ್ಕಾರ ಅಜೆಂಡಾ ಉತ್ತರ ಕರ್ನಾಟಕ ಅತ್ಯಂತ ಹಿಂದುಳಿದಿದೆ ಉತ್ತರ ಕರ್ನಾಟಕದಲ್ಲಿ ಈಗಾಗಲೇ ನಾನು ಬರೀ ತಾಲೂಕು ಕೇಂದ್ರಗಳಿಗೆ ಹೋಗಿ ಭಾಷಣ ಮಾಡ್ತಾ ಇಲ್ಲ ಹಳ್ಳಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಕಲಬುರಗಿ ಇರಲಿ ಬೀದರ್ ಇರಲಿ ಬಿಜಾಪುರ ಇರಲಿ ರಾಯಚೂರು ಇರಲಿ ಇವತ್ತು ಹಳ್ಳಿಗಳಿಗೆ ಏನು ಭೇಟಿ ಕೊಟ್ಟಿದ್ದೇನೆ ಹಳ್ಳಿಗಳ ಸಮಸ್ಯೆಗಳು ನೋಡಿದ್ದೇನೆ ಕುಡಿಯೋ ನೀರಿಂದ ಹಿಡಿದು ಪ್ರತಿಯೊಂದರಲ್ಲೂ ಸಮಸ್ಯೆ ಇದೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ಒಂದೊಂದು ಕಿಲೋಮೀಟ್ರು ಇದು ನಲ್ಲಿ ನೀರಿಗೋಸ್ಕರವಾಗಿ ಬಿಂದಿಗೆ ಹಿಡ್ಕೊಂಡು ಕೂತ್ರೆ ನೋಡ್ಕೊಂಬಂದೆ ದೃಶ್ಯನ ಈಗ ಇದು ಹಲವಾರು ನದಿಗಳು ಹರಿತಾ ಇದೆ ನದಿ ನೀರು ಕೊಡಲಿಕ್ಕೆ ಅವಕಾಶ ಇದೆ ಇಂಥ ಸ್ಥಳದಲ್ಲಿ ಒಂದೊಂದು ಗಂಟೆ ಬಿಂದಿಗೆ ಹಿಡ್ಕೊಂಡು ಕೂತಿರ್ತಕ್ಕಂಥ ದೃಶ್ಯ ಒಂದೊಂದು ಕಿಲೋಮೀಟ್ರ್ ಏನು ನೋಡ್ಕೊಂಬಂದಿದ್ವಿ ಇದು ಇವರ ಆಡಳಿತ ಇದನ್ನು ಬದಲಾವಣೆ ಮಾಡಲಿಕ್ಕೇ ಈ ರಾಜ್ಯದಲ್ಲಿ 5 ವರ್ಷದ ಸ್ವತಂತ್ರ ಸರ್ಕಾರ ಕೊಡಿ ಅಂತ ಹೇಳ್ತಾ ಇರೋದು